ಹಾಂ ಮೇಡಮ್ ನಮಸ್ಕಾರ. ಹಳ್ಳಿ ಸಂತೆನಲ್ಲಿ ನಿಮ್ಮ ಅಂಗಡಿ ಹಾಕಿದಿರಿ ಹೌದ್ರಾ? ಇಲ್ಲೆಲ್ಲ ಖಾದಿ ಸೀರೆಗಳಂತ ನೀವು ಇಲ್ಲಿ ಡಿಸ್ಪ್ಲೇ ಮಾಡಿದಿರಿ ಹೌದಮ್ಮ? ಕಾಟನ್ ಕೂಡ ಇದೆ ಅಲ್ವಾ? ನೀವು ಪ್ಯೂರ್ ಸೀರೆನೂ ಇದೆ. ನೀವು ಹಳ್ಳಿ ಸಂತೆ ಬಿಟ್ಟು ಇಲ್ಲಿ ಇಂದಿರಾನಗರ ಯಾವ ಮೆಟ್ರೋ ಸ್ಟಾಪ್ ಇದು? ವಿವೇಕಾನಂದ ಮೆಟ್ರೋ ಸ್ಟಾಪ್ ಹತ್ರನೇ ಹಳ್ಳಿ ಸಂತೆ ಅಂತಕ್ಕಂಥ ಒಂದು ಜಾಗ ಇದೆ. ಇಲ್ಲಿ ನಿಮಗೆ ಜಾಗ ಫ್ರೀ ಕೊಟ್ಟಿದ್ದಾರೆ, ನೀವು ನಿಮ್ಮ ಸೀರೆಗಳನ್ನು ಮಾರಲಿಕ್ಕೆ ನೀವೇ ತಯಾರು ಮಾಡ್ತೀರಿ, ನಿಮ್ಮದೇ ಮಗ್ಗ ಇದೆ. ಈಗ ಒಂದು ನಿಮ್ಮ ಅಂಗಡಿಗೆ ಯಾಕೆ ಬರಬೇಕು, ಏನು ಲಾಭ ಹೇಳಿ? ಅಂಗಡಿಗೆ ಬರೋದ್ರಿಂದ ನಿಮ್ಗೆ ಏನು ಲಾಭ ಅಂದರೆ, ನಮ್ಮ ಐಟಮು ನಾವು ಏನು ಮಾಡ್ತೀವೋ, ಓಕೆ, ಯಾವ ಥರ ನಾವು ರೆಡಿ ಮಾಡ್ತೀವೋ, ಪ್ಯೂರ್ ಇದ್ರೆ ಪ್ಯೂರು, ಮಿಕ್ಸ್ ಇದ್ರೆ ಮಿಕ್ಸು, ಇಲ್ಲ ಅಕಸ್ಮಾತ್ ಕಾಟನು ಏನೋ ಅಂತ ನಾವು ಅದನ್ನ ಹೇಳಿ ನಿಮಗೆ ಕೊಡ್ತೀವಿ. ಓಕೆ, ಅಲ್ಲ ನಿಮಗೆ ಯಾವುದೇ ಮೋಸ ಅನ್ನೋದು ಆಗಲ್ಲ. ಅಂದರೆ ಜನ ನೋಡೋದು ಏನಂದರೆ ನಿಮ್ಮ ಸೀರೆಗಳ ಬೆಲೆ ಅಥವಾ ಶೋರೂಮಿಗೆ ಕಂಪೇರ್ ಮಾಡಿದ್ರೆ, ಶೋರೂಮಿಗೆ ಕಂಪೇರ್ ಮಾಡಿದ್ರೆ ನಾವು ಇವಾಗ ಒಂದು 12,000 13,000 ಸಾವಿರಕ್ಕೆಲ್ಲ ಈ ಸೀರೆ ಕೊಡ್ತೀವಿ ಸರ್. ಓಕೆ, ನಿಮ್ಮ ಶೋರೂಮ್ ಹೋದ್ರೆ ಇದೇ ಸೀರೆನ 20-30 ಹೇಳ್ತಾರೆ. ಓಕೆ ಓಕೆ, ಇದು ನಾವು ಏನು ಐಟಮ್ ಏನು ಬಿದ್ದಿದೆ, ಲೇಬರ್ಸ್ ಏನು, ಮತ್ತೆ ಈಗ ಚಾರ್ಜಸ್, ಹೌದು ಅದೆಲ್ಲ ನಾವು ಅಷ್ಟು ಮಾತ್ರ ನಾವು ಇದು ಮಾಡ್ತೀವಿ. ಗೊತ್ತಾಯ್ತು, ಎಲ್ಲಾ ಇದನ್ನು ತಗೊಂಡೋಗಿ ಇದ್ರ ಮೇಲೆ ಹಾಕಿ ನಿಮ್ಗೆ ಸೀರೆ ಕೊಡ್ತಾರೆ. ಟ್ಯಾಕ್ಸ್ ಗಿಕ್ಸ್ ಎಲ್ಲಾನು ಹಾಕ್ತಾರೆ. ಏನು ನಾವು ಹಾಕಲ್ಲ, ನಾವು ಕಷ್ಟ ಮಾಡಿರೋದು ನಿಮ್ಮ ಸೀರೆಗಳ ಬೆಲೆ ಎಲ್ಲಿಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟು ಕಡಿಮೆ ರೇಟ್ ಎಷ್ಟಿದೆ? 3,000 ಇದೆ ಇದೆ ಇದೆ. ಓಕೆ, ನಿಮ್ದು ಮಗ್ಗ ಉಂಟಾ? ಎಲ್ಲಿದೆ ಮಗ್ಗ? ಏರೋಳ್ಳಿ. ಎಲ್ಲಿ ಬರುತ್ತೆ ಮತ್ತು ಏರೋಳ್ಳಿ? ಮಾಗಡಿ ರೋಡ್ ಹತ್ರ ಬರುತ್ತೆ. ಓಕೆ, ನಮ್ಮ ನಿಮ್ಮ ಹತ್ರ ಗ್ರಾಹಕರ ಕಳಿಸ್ಬೇಕಂದ್ರೆ, ಓಕೆನಾ, ನೀವು ಯಾವಾಗಲೂ ಇಲ್ಲೇ ಇರ್ತೀರಾ? ನೀವು ಹಳ್ಳಿ ಸಂತೆ ಈ ಶಾಪಲ್ಲೇ ಇರ್ತೀರಾ? ಓಕೆ, ಇರ್ತೀರಿ. ಬಂದಿದೆ, ಹೇಗಿದೆ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ? ಪರವಾಗಿಲ್ಲ ಸರ್, ಇವತ್ತು ಜನನೇ ಇಲ್ವಲ್ಲ. ಓಕೆ, ಪ್ರಚಾರ ಮಾಡ್ಬೇಕಲ್ಲ, ನೀವೇನಾದ್ರೂ ಕ್ರಮ ತೆಗೆದುಕೊಂಡಿದ್ದೀರಾ? ನಮ್ಮಲ್ಲಿ ಏನ್ ಪ್ರಚಾರ ಮಾಡೋಣ ಸರ್. ಓಕೆ, ಇದಕ್ಕೆ ಜಾಗಕ್ಕೆ ನಿಮಗೆ ಇದಿಲ್ಲ, ಉಚಿತವಾಗಿ ಕೊಟ್ಟಿದ್ದಾರೆ. ಉಚಿತವಾಗಿ ಕೊಟ್ಟಿದ್ದಾರೆ. ಓಕೆ, ಹೇಳಿದ್ದಾರೆ. ಮತ್ತೆ ನೀವು ಗ್ರಾಹಕರನ್ನ ಸೆಳೆಯುವ ಒಂದು ತಂತ್ರಗಾರಿಕೆ ಬೇಕಲ್ವಾ, ಏನ್ ಮಾಡ್ತೀರಿ? ಹಾ, ನೀವು ಪ್ರಚಾರ ಮಾಡ್ಬೇಕಲ್ವಾ? ಎಲ್ಲಿ ಹಾಕಿದ್ದಾರೆ? ಅದು ಕೆಲಸ ಮಾಡಲ್ಲ ನಿಮಗೆ. ಜನರಿಗೆ ಏನಿದ್ರು ಕೂಡ ಮೀಡಿಯಾದಲ್ಲಿ ಹೋಗ್ಬೇಕು, ಟಿ ವಿನಲ್ಲಿ ಬರಬೇಕು, ಹೌದ್ರಾ? ಅದನ್ನೆಲ್ಲದ ಏನಾದರೂ ಮಾಡಿದ ಹಾಕ್ತಾನೆ ಬರತ್ತೆ. ಬಿಟ್ಟಿದಾರಂತಲ್ವಾ? ಓಕೆ, ಆಯ್ತು. ಓಕೆ, ಓಕೆ, ಹಾ, ವ್ಯವಸ್ಥೆ ಇದೆ ಅಲ್ವಾ? ಆ ಕಾರಣಕ್ಕಾಗಿನೇ ನೋಡೋಣ ಅಂತ ನಾವು ಕೂಡ ಬಂದಿದ್ದೀವಿ. ಇವತ್ತು ಒಂದು ಸಭೆ ಇದೆ, ನೋಡೋಣ ಏನು ಸಮಸ್ಯೆಗಳಿದ್ದಾವೆ ಅಲ್ವಾ. ಯಾಕಂದರೆ ಖಾದಿ ಬಗ್ಗೆ ನಮ್ಮ ಕಾಟನ್ ಬಗ್ಗೆ ಪ್ರಚಾರಗಳು ಜಾಸ್ತಿ ಆಗ್ಬೇಕಂತ ಹೇಳ್ಬಿಟ್ಟು. ಓಕೆಮ್ಮ, ಓಕೆ ಅಮ್ಮ, ಒಳ್ಳೆ, ಆಲ್ ದ ಬೆಸ್ಟ್. ಓಕೆ ಓಕೆ, ಥ್ಯಾಂಕ್ ಯು.